ರಾಜಕೀಯ ರಂಗ ಅಂತ ಬಂದಾಗ ಈಗಾಗಲೇ ಹೇಳಿದ್ರಿ ಈಗ ಇನ್ನೇನು ಕೆಲವೇ ಕೆಲವು ತಿಂಗಳು ಕೂಡ ಅಂತ ಹೇಳಕ್ಕಾಗಲ್ಲ ದಿನಗಳು ಅಂತಾನೆ ಎಣಿಸ್ಬೋದು ಆ ಮಟ್ಟಿಗೆ ಬಂದಿದೆ ಹಾಗಾಗಿ ನಮ್ಮ ಕರ್ನಾಟಕದ ವಿಚಾರಕ್ಕೆ ಬಂದ್ರೆ ಏನೇನೆಲ್ಲ ಬದಲಾವಣೆಗಳು ಕಾಣ್ಬೋದು ರಾಜಕೀಯ ವಿಚಾರದಲ್ಲಿ ಹೇಳೋದಾದ್ರೆ ಗುರುಚಿ ಆಕ್ಚುಲಿ ಏನಾಗುತ್ತೆ ಈ ರಾಜಕೀಯ ವಿಚಾರದಲ್ಲಿ ನಿಮ್ ಪರ್ಸನಲ್ ನಂಬರ್ ಕೊಟ್ಟರೆ ನಾನು ಈಗಲೇ ವಾಟ್ಸಪ್ ಮಾಡಿರ್ತೀನಿ ಯಾರಿಗೂ ಹೇಳಲ್ಲ ಅಂತ ವಾಟ್ಸಪ್ ಮಾಡಿರ್ತೀನಿ ಬಟ್ ಈಗ ಹೇಳಿದ್ರೆ ಏನಾಗುತ್ತೆ ದುಡ್ಡು ಸಿಗಲ್ಲ ಏನೆಲ್ಲ ನಿಷ್ಠೂರು ಆಗ್ತೀನಿ ಯಾಕಂದರೆ ಎಲ್ಲ ಪಾರ್ಟಿಲು ನಮಗೆ ಬೇಕಾದವರು ಇರ್ತಾರೆ ಅವ್ರು ನಾನು ಮೊದಲೇ ರಿಸಲ್ಟ್ ಹೇಳ್ಬಿಟ್ಟು ಸರಿ ನಮ್ಗೇನು ಈ ಗಿಟ್ಟಲ್ಲ ಈ ಸಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಹತ್ರ ಬರೋದಿಲ್ಲ ಮತ್ತು ರಾಜಕಾರಣದಲ್ಲಿ ದುಡ್ಡು ಕೊಟ್ಟಷ್ಟು ನಂಗೆ ಸಂತೋಷ ಯಾಕಂದ್ರೆ ನಮ್ಮದೇ ದುಡ್ಡು ಅದೇ ದುಡ್ಡು ಕೊಡ್ತಾರೆ ಅವರು ದಿವಸ ಏನು ಕೊಡೋದಿಲ್ಲ ಅವರು ಹಾಗಾಗಿ ರಾಜಕಾರಣಿಗಳು ಎಷ್ಟು ಬರ್ತಾರೋ ಬರಲಿ ಆಮೇಲೆ ಓಟಿ ಮುಗಿದ ಮುಗಿದ್ಮೇಲೆ ನಾನು ಹೇಳ್ತೇನೆ ಇದೇ ಬರುತ್ತೆ ಅಂತ ನಿಮಗೆ ಬೇಕಾದ್ರೆ ಕಳಿಸಿರ್ತೀನಿ ಯಾರು ಹೇಳ್ಬಾರ್ದು ರಿಸಲ್ಟ್ ಗೊತ್ತಿದೆ ನನಗೆ ಗೊತ್ತಿದೆ ಹೇಳೋಕ್ಕಾಗಲ್ಲ ಇಂತ ಪರಿಸ್ಥಿತಿ ಇದೆ ಕಷ್ಟ ಆಗ್ಬಿಡುತ್ತೆ ಹಾಗಾಗಿ ಮಹತ್ವದ ಬದಲಾವಣೆಗಳು ಆಗ್ತವೆ ಇಷ್ಟೇನಿ ಫ್ರೀಡಮ್ ಅಲ್ಲಿ ಕಲಿತು ಕಾಣದ ಎಣ್ಣೆ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಎಣ್ಣೆಯನ್ನ ಒಂದು ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಈಗ ಕೃಷಿ ಈಗಾಗ್ಲೇ ಹೇಳಿದ್ರಿ ಮಳೆ ಬೆಳೆ ವಿಚಾರಕ್ಕೆ ಬಂದ್ರಿ ಕೃಷಿ ಅಂತ ತಗೊಂಡ್ರೆ ರೈತರು ಪ್ರಮುಖವಾದಂತಹ ಬೆನ್ನೆಲುಬು ನಮ್ಮ ರೈತರು ಸೊ ರೈತರ ವಿಚಾರದಲ್ಲಿ ಕೃಷಿ ವಿಚಾರದಲ್ಲಿ ಏನೆಲ್ಲ ಬದಲಾವಣೆಗಳಾಗಬಹುದು ಯಾಕಂದ್ರೆ ಕಳೆದ ಕೆಲವೊಂದು ವರ್ಷಗಳನ್ನ ನಾವು ಗಮನಿಸಿದಾಗ ಅತಿವೃಷ್ಟಿ ಅನಾವೃಷ್ಟಿ ಎಲ್ಲಾ ಕೂಡ ತೊಂದರೆ ಆಗಿದೆ ಅಂತ ರೈತರಿಗೆ ಸೊ ಈ ವರ್ಷ ಹೇಗಿರುತ್ತೆ ಬೇರೆ ಬೇರೆ ಪ್ಲೇಸಸ್ ಅಲ್ಲಿ ಬೇರೆ ಬೇರೆ ಥರ ಇರ್ತವೆ ಯಾವ ಕಾಲಘಟ್ಟದಲ್ಲಿ ಎಲ್ಲಿ ಹೆಚ್ಚಾಗುತ್ತೆ ಎಲ್ಲಿ ಕಡಿಮೆ ಆಗುತ್ತೆ ಹೇಳೋದನ್ನು ಮುಂದೆ ನಾನು ಹೇಳ್ತೇನೆ ಅತಿವೃಷ್ಟಿ ಇದೆ ಅನಾವೃಷ್ಟಿ ಇದೆ ಅಗ್ನಿ ದುರಂತಗಳು ಇವೆ ಆಮೇಲೆ ನಮ್ಮ ಭಾರತ ದೇಶದ ಜಾತಕ ಇದನ್ನು ನೋಡ್ಕೊಂಡ್ಬಿಡಿ ಇಲ್ಲಿ ಅತ್ಯಂತ ದೊಡ್ಡ ಸಮಸ್ಯೆ ಇದೆ ಅದು ಮೂರ್ತ ಇಡುವಾಗ ಪ್ರಮಾಣ ವಚನ ತಗೊಳ್ಳೋ ತನಕ ಪುರುಸತ್ತಿರಲಿಲ್ಲ ಅವರಿಗೆ ಅರ್ಜೆಂಟು ಹಾಗಾಗಿ ಬಟ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಒಂದು ದೊಡ್ಡ ಜ್ಯೋತಿಷ್ಗಳನ್ನ ಕನ್ಸಲ್ಟ್ ಮಾಡ್ತಾರೆ ಎಲ್ಲ ಹಿಸ್ಟ್ರಿ ರೆಕಾರ್ಡ್ ಆಗಿದೆ ಬ್ರಿಟಿಷರು ಇದರಲ್ಲೇ ಇದೆ ಆಗ ಮುಹೂರ್ತ ತೆಗಿತಾರೆ ಅರ್ಜೆಂಟು ಪಾಕಿಸ್ತಾನ ನಮಗಿಂತ ಒಂದು ದಿವಸ ಮೊದಲು ತೊಗೊಳುತ್ತೆ ಅದು ಮೀಷ್ ಲಗ್ನಲ್ಲೇ ತೊಗೊಳುತ್ತೆ ನಮ್ಮದು ರಷಭ ಲಗ್ನ ನಮ್ಮ ದೇಶದ್ದು ಮೀಷ್ ಲಗ್ನ ಚರ ಆಗಿ ಪಾಕಿಸ್ತಾನ ಎರಡು ಚರ ಅಂತಂದರೆ ಡಿವೈಡ್ ಆಗುತ್ತೆ ಆಚೆ ಈಚೆ ಆಯಿತು ಅದು ಓಕೆ ನಾವು ಸ್ಥಿರ ತೊಗೊಂಡ್ಬಿಟ್ಟು ಅರ್ಜೆಂಟಲ್ಲಿ ಮತ್ತೆ ಮಾಡೋಕ್ಕಾಗಲ್ಲ ಪುಷ್ಯ ನಕ್ಷತ್ರವನ್ನೇ ಎತ್ಕೊಂಡು ಎತ್ತಿದ ನಕ್ಷತ್ರ ಮುಹೂರ್ತಕ್ಕೆ ಅಂತ ಆಯಿತಾ ಬಟ್ ಅವರು ನೆಗ್ಲೆಕ್ಟ್ ಮಾಡಿದ್ರೆ ಅಥವಾ ಬೇರೆ ದಾರಿನಲ್ಲಿ ಹೋಗುತ್ತಿಲ್ಲ ನೀ ಗುರುವನ್ನು ನೆಗ್ಲೆಕ್ಟ್ ಮಾಡಿಬಿಟ್ಟಿದ್ದಾರೆ ಇದು ನೋಡ್ಲಿಕ್ಕೆ ವಿಪರೀತ ಜೋಗ ಥರ ಕಾಣುತ್ತೆ ಭಾರತದ ಜಾತ್ ನನಗೆ ಇದು ಅಸಮಾಧಾನ ಇದೆ ಹೆಂಗೆ ತಪ್ಪಿದ್ರು ಇವರು ಅಷ್ಟು ದೊಡ್ಡ ಜ್ಯೋತಿಷಿಗಳು ಈಗಿನ ಕಾಲ ನನಗೆ ಕೊಟ್ಟಿದ್ದು ನಾನು ಕನ್ಯಾ ನಗ್ನ ಮೊದಲೇ ಅರ್ಧ ಮಾಡ್ತಿದ್ದೆ ಇಷ್ಟೊಂದು ಗರಗಳ ಹನ್ನೊಂದನೇ ಮನೆ ಸಿಗ್ತಾ ಇತ್ತು ಅತ್ಯಂತ ಪವರ್ಫುಲ್ ದೇಶ ಆಗಿಬಿಡ್ತಿತ್ತು ನನ್ನ ದೇಶ ಸಾವಿರದ ಒಂಬೈನೂರ ನಲವತ್ತೇಳು ಹದಿನೈದು ಆಗಸ್ಟ್ ಜಾತಕ ಇದೆ ಮಧ್ಯರಾತ್ರಿ ಈಗ ಅಮೆರಿಕ ಜಾತಕ ನೋಡಿ ನಾಲ್ಕು ಗ್ರಹಗಳು ಹನ್ನೊಂದನೇ ಮನೇಲಿವೆ ಸಿಂಹು ಲಗ್ನ ಅವ್ರದ್ದು ಅದಕ್ಕೆ ಅಷ್ಟು ಪವರ್ಫುಲ್ ಜಾತ ಹನ್ನೊಂದನೇ ಮನೆ ಹೆಚ್ಚೆಚ್ಚು ಗ್ರಹಗಳು ಬಂದಷ್ಟು ಆ ಜಾತಕ ಅಥವಾ ದೇಶ ಯಾವುದೇ ಜಾತಕ ಆಗಿರಲಿ ಅದು ಪವರ್ಫುಲ್ ಆಗ್ತಾ ಹೋಗುತ್ತೆ ಯಾಕಂದರೆ ಹನ್ನೊನೇ ಮನೆಗೆ ನಾವು ಅತ್ಯಂತ ಬಲಿಷ್ಠ ಮನೆ ಅಂತ ಹೇಳ್ತೀವಿ ಪೂಜೆ ಎಲ್ಲ ಮಾಡುವಾಗ ಎಲ್ಲ ಗ್ರಹಗಳು ಹನ್ನೊಂದನೇ ಮನೆಯ ಫಲವನ್ನೇ ಕೊಳ್ಳಿ ಶುಭ ಫಲವನ್ನೇ ಕೊಡಲಿ ಅಂತ ಬಿಟ್ಕೊಂತೀವಿ ತಪ್ಪು ಬಿಟ್ರು ಇಲ್ಲಿ ಇನ್ನು ಗುರು ಏನಾಯಿತು ಇವನು ಸಂತಾನಕ್ಕೆ ಕಾರಕ ಧರ್ಮಕ್ಕೆ ಕಾರಕ ನೋಡಿ ಅಷ್ಟಮಾಧಿಪತಿಯಾಗಿ ಷಷ್ಟಕ್ ಬಂದ ನಮ್ಮ ದುರದೃಷ್ಟಕ್ಕೆ ಸ್ಟಾರ್ಟಿಂಗ್ನಲ್ಲಿ ಗುರು ಭಕ್ತಿನೇ ಸಿಕ್ತು ಡಿಪಾರ್ಟೇಷನಲ್ಲಿ ಏನಾಯಿತು ಭಕ್ತಿಯಲ್ಲಿ ಯಕ್ಷನ ಸತ್ರು ಪಾಕಿಸ್ತಾನ ಇಂಡಿಯಾ ಡಿವೈಡ್ ಆಗುವಾಗ ಎಷ್ಟು ಅತ್ಯಾಚಾರಗಳಾದವು ಎಷ್ಟು ಅನಾಚಾರಗಳು ಅಕ್ಷ್ಟಲೇ ಆಗಿದ್ದಾವಲ್ಲ ಸೀಧೇವ್ ಸ್ವಾಮಿಗಳಂತ ಸೇವ ಸ್ವಾಮಿಗಳೇ ಬಾರ್ಡ್ರಲ್ಲಿ ನಿತ್ಕೊಂಡು ಕಣ್ಣ ನೀರು ಹಾಕಿದ್ದಾರಂತೆ ಕೆಲವೊಂದು ಏನು ಮಾಡೋಕ್ಕಾಗಲ್ಲ ನೀರು ಬಿಟ್ಟಿದ್ದಾರಂತೆ ಕಡಿಮೆ ಆಗಲಿ ಅಂತ ಬರತ್ತೆ ಅವ್ರ ಚರಿತ್ರೆಯಲ್ಲಿ ಬಟ್ ಅದಕ್ಕೆ ನಾನು ಏನು ಹೇಳೋಕ್ಕಾಗಲ್ಲ ದೈವ ಇಚ್ಛೆ ಅಂತ ಹೇಳ್ಬೋದು ಅಕಸ್ಮಾತ್ ಪಾಕಿಸ್ತಾನದ ಒಟ್ಟಿಗೆ ನಾವು ಈಗಲೂ ಇದ್ದಿದ್ದಿದ್ರೆ ಅವರಲ್ಲ ನಮ್ಮ ತಲೆ ಮೇಲೆ ಬರ್ತಿತ್ತು ಗಲ್ಲಿಗೆ ಒಂದು ಮಸೀದ್ ಆಗ್ತಿತ್ತು ಕ್ರಿಕೆಟ್ ಮುಚ್ಚಿನ್ನ ಹೆಚ್ಚಾಗ್ತಿತ್ತು ಫ್ರೀಡಮ್ ಆಪ್ ಅಲ್ಲಿ ಕಲಿತು ಕಾಣದ ಎಣ್ಣೆ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಎಣ್ಣೆಯನ್ನ ಒಂದು ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ